ದಮಿನಿ, ಏನಿದು ನೀನು ಹೀಗೆ ಮಾಡದ? ಎಂ ಬಿ ಎ ಓದಿದ್ಯಮ್ಮ ನೀನು, ಯಾವ ಪ್ರಾಬ್ಲಮ್ನ ಹೇಗೆ ಮ್ಯಾನೇಜ್ ಮಾಡ್ಬೇಕು ಅಂತ ಗೊತ್ತಿಲ್ವಾ ನಿಮಗೆ? ಅಥವಾ ಯೋಚನೆ ಮಾಡೋದು ಬೇಡವಾ? ನೀವು ನಮ್ಮನ್ನೇ ಬೈತಾ ಇದ್ರಲ್ಲ ಡ್ಯಾಡ್, ಬ್ಯಾಂಕಿನ ಲೀಗಲ್ ಅಡ್ವೈಸರು ನಾವು ಕೊಟ್ಟಿರೋ ಫೈಲ್ನ ರಿಟರ್ನ್ ಮಾಡ್ತೀನಿ ಅಂತ ಕೂತಿದ್ದಾನೆ, ಈಗ ನಮ್ಮನ್ನ ಏನು ಮಾಡೋ ಅಂತೀರಾ? ಹಾಗಂತ ನಾವು ಅವ್ರ ಹತ್ರ ಹೋಗಿ ನಿಮ್ಮ ಆಸ್ತಿನ ಈಗಲೇ ನಮಗೆ ಬರ್ಕೊಡಿ ಅಂತ ಕೇಳೋಕ್ಕಾಗುತ್ತೇನಯ್ಯ? ಯಾವುದೇ ಹೊಡ್ಕೊಂಡು ಸತ್ತೋಗ್ಬಿಡ್ತಾರ? ಏನೋ ನನ್ನ ಅಕಸ್ಮಾತ್ ಫೋನ್ ಮಾಡಿದೆ ನೀವು ಅಲ್ಲಿದ್ದೀರಾ ಅಂತ ಗೊತ್ತಾಯ್ತು, ಇಲ್ಲ ಅಂತಿದ್ರೆ ನನ್ನ ಪ್ಲಾನನ್ನೆಲ್ಲ ಹಾಳು ಮಾಡಿ ಮುಳುಗಿಸ್ಬಿಡ್ತಾ ಇದ್ರಿ ಇಬ್ರು. ಅಪ್ಪ, ಇದೆಲ್ಲ ಯಾಕೋ ನಮ್ಗೆ ಸರಿ ಹೋಗ್ತಿಲ್ಲ. ಈ ಪ್ರಾಜೆಕ್ಟ್ ನಾವು ಅನ್ಕೊಂಡಂಗೆ ನಡೀತಾನೆ ಇಲ್ಲ. ಒಂದೊಂದ್ಸಲ ಇದೆಲ್ಲ ಬೇಡ ಅನ್ಸುತ್ತೆ. ಎಷ್ಟೇ ಆದ್ರೂ ಇಷ್ಟ ಇಲ್ದಿರ ಮದ್ವೆ ಅಲ್ವಾ? ಏನ ಆಸ್ತಿ ಸಿಗುತ್ತೆ, ನಮ್ಮ ಪ್ರಾಜೆಕ್ಟ್ಗೆ ಹೆಲ್ಪ್ ಆಗುತ್ತೆ ಅನ್ಕೊಂಡ್ವಿ. ಇಲ್ಲಿ ನೋಡಿದ್ರೆ ನೀರಲ್ಲಿ ಚಿತ್ರ ಬರ್ದಾಗೆ ಅನಿಸ್ತಾ ಇದೆ. ಅದಕ್ಕೆ ಈ ರಿಸ್ಕ್ ಎಲ್ಲ ಬೇಡ. ನಾವು ಮತ್ತೆ ಅಮೆರಿಕಾಗೆ ಹೋಗಿ ಇನ್ನೂ 4 ವರ್ಷ ದುಡ್ದು ಚೆನ್ನಾಗಿ ಸಂಪಾದನೆ ಮಾಡಿ ಮತ್ತೆ ಇಲ್ಲಿ ಬಂದು ನಮ್ಮದೇ ಸೈಟ್ ತಗೊಂಡು ಅಲ್ಲಿ ನಮ್ಮ ಪ್ರಾಜೆಕ್ಟ್ ಶುರು ಮಾಡೋಣ. ಆವಾಗ ಈ ಮದುವೆ ರಾಧ ಅಂತಲೇ ಇರಲ್ಲ. ಹಲೋ, ನೀನು ಏನು ಹೇಳೋಕೆ ಪ್ರಯತ್ನ ಪಡ್ತಾ ಇದೆಯಾ? ಓ, ಮತ್ತೆ ನೀನು ಅಮೆರಿಕಾಗೆ ಹೋಗಿ ಕೆಲಸಕ್ಕೆ ಸೇರಿ ದುಡ್ಡು ಸಂಪಾದಿಸಿ ಅದನ್ನು ಉಳಿಸಿ ವಾಪಸ್ ಬರೋದು ಅಂತ? ಆಸ್ಟ್ರೇಲಿಯಲ್ಲಿ ಲ್ಯಾಂಡ್ ರೇಟ್ಸ್ ಏನಾಗಿರುತ್ತೆ ಗೊತ್ತಾ? ಗಗನಕ್ಕೆ ಹೊಟ್ಟೋಗಿರುತ್ತೆ. ಅಷ್ಟೇ ಅಲ್ಲ, ಇಲ್ಲಿ 100+ ಸಾಫ್ಟ್ವೇರ್ ಕಂಪ್ನಿಗಳು ಪ್ರಾರಂಭ ಆಗಿ ಹೊಸಬರು ಬದುಕೋದಕ್ಕೆ ಅವಕಾಶನೇ ಇರೋದಿಲ್ಲ. ಸಿ, ನಾವು ಏನು ಮಾಡಬೇಕಾದ್ರೂ ಅದನ್ನು ಇವಾಗಲೇ ಮಾಡಬೇಕು, ಇವತ್ತೇ ಮಾಡಬೇಕು. ಇಲ್ಲದಿದ್ರೆ ಬದುಕಿದ್ದು ಪ್ರಯೋಜನ ಇಲ್ಲ. ಇಷ್ಟು ದೂರ ನಾವು ನಡೆದು ಬಂದಾಗಿದೆ, ಅಟ್ ಎನಿ ಕಾಸ್ಟ್ ಹಿಂದೆ ಹೆಜ್ಜೆ ಇಡೋ ಪ್ರಶ್ನೆನೇ ಇಲ್ಲ. ಎಲ್ಲ ನಮ್ಮ ಕರ್ಮ. ಒಟ್ಟಿನಲ್ಲಿ ಈ ಮದುವೆ ಅನ್ನೋ ಶಾಪದಿಂದ ನಾವು ತಪ್ಪಿಸ್ಕೊಳಕ್ಕಾಗಲ್ಲ ಅನ್ಸುತ್ತೆ. ಅದೇನು ಮಾಡ್ತೀರಾ ಮಾಡಿ. ಏನ್ ಮಾಡ್ತೀಯಾ? ನೀನೋಗ್ ಮಾವನ ಹತ್ರ ಮಾತಾಡ್ತೀಯಾ, ಗಿಫ್ಟ್ ಇಡ್ ಆಗ್ಬೇಕು, ಅದು ರಿಜಿಸ್ಟರ್ ಆಗ್ಬೇಕು, ಮದ್ವೆ ಗಲಾಟೆ ಎಲ್ಲ ಮುಗಿಲಿ ಆಮೇಲೆ ಮಾಡೋಣ ಅಂದ್ರೆ ಏನ್ ಮಾಡ್ತೀಯಾ? ಈಗೇನೋ ಆಯ್ತು ಅಂತ ಒಪ್ಕೋತೀರಾ, ನಾಳೆ ದಿನ ಆಗಲ್ಲ ಅಂದ್ರೆ ಏನ್ ಮಾಡ್ತೀರಾ? ನಿಮ್ಮ ಅಮ್ಮನ್ ಕಳ್ಸಿದ್ರೆ ಮಮ್ಮಿನ ಕಳಿಸ್ಬೇಕ? ಏಕೆ ರಾಯಭಾರಕ್ಕೆ? ಅಮ್ಮ ಹೋಗೋದಕ್ಕೆ ತಯಾರಾಗ್ಬೇಕಲ್ವ, ಅವ್ರೇನಾದ್ರೂ ಹೋಗಲ್ಲ ಅಂದ್ರೆ ಎಡವಟ್ಟಾಗಲ್ವಾ? ತನ್ನ ಪ್ರೀತಿ ತಂಗಿ ಹೋಗಿ ಏನನ್ನು ಕೇಳಿದ್ರು ಅವ್ರ ಅಣ್ಣ ಇಲ್ಲ ಅನ್ನೋದೇ ಇಲ್ಲ. ಈಗಾಗಲೇ ಮದುವೆನ ಮುರಿತೀನಿ ಅಂತ ಮಮ್ಮಿ ಅಡ್ಬೈ ಹಾಕಿದಾರಲ್ಲ. ಧೀರಜ್, ಇಟ್ಸ್ ಇಂಪಾಸಿಬಲ್. ಇಂಪಾಸಿಬಲ್? ಅವಳು ಯಾವ ಮುಖ ಇಟ್ಕೊಂಡು ಹೋಗಿ ತನ್ನ ಅಣ್ಣನ ಹತ್ರ ಈ ಮದುವೆ ನಿಲ್ಲಿಸಿ ಅಂತ ಹೇಳಕ್ಕೆ ಸಾಧ್ಯ? ಸಾಧ್ಯನೇ ಇಲ್ಲ, ಫಾರ್ಗೆಟ್ ಇಟ್. ಅದೇನೋ ಡ್ಯಾಡ್, ನನಗ್ಯಾಕೋ ಇದೆಲ್ಲ ಸರಿ ಹೋಗ್ತಾ ಇಲ್ಲ ಅನಿಸ್ತಾ ಇದೆ. ನಾವು ಮಾಡೋ ಪ್ರಯತ್ನ ಮಾಡೋಣ. ಸಿ, ನಾವು ಮಾಡೋ ಪ್ರಯತ್ನದಲ್ಲಿ ನಮಗೆ ಸೋಲಾಗ್ಬೋದು, ಆದರೆ ನಾವು ಪ್ರಯತ್ನ ಮಾಡೋದಕ್ಕೆ ಸೋಲ್ಬಾರ್ದು. ಇಲ್ಲಿ ಮಳೆ ಬರ್ತಾ ಇದೆ, ಅಲ್ಲ ಹೋಟೆಲ್ ಕೂತ್ಕೊಂಡು ಮಾತಾಡ್ಬೋದಾಗಿತ್ತು. ಸಂಪಂಗ್ಯ, ಏನ್ ಸಮಾಚಾರ? ನೈಸ್ ಮಾಡ್ತಾ ಇದ್ದೀರಾ? ಅದ್ ಸರಿ. ಅವ್ರ್ಯಾರು? ದೇವಕಿನ ಸೌತಿನ? ಅಂಥದ್ದೇನಿಲ್ಲ ಸಂಪಂಗಿ, ಅವ್ರದ್ದೇನೋ ಕೆಲಸ ಮಾಡಿಸ್ಬೇಕಾಗಿತ್ತು, ಬಾ ಹಂಗೆ ಊಟ ಮಾಡ್ಕೊಂಡು ಹೋಗೋಣ ಅಂತ ಅಂದ್ರು. ಅಷ್ಟೇ, ಭಾರಿ ಒಳ್ಳೆ ಕ್ವಾಲಿಟಿ ಕಣಪ್ಪ, ನೋಡು ನಿನ್ ಬಿಲ್ ಅವರೇ ಕೊಟ್ಟಿದ್ದು. ಪರವಾಗಿಲ್ವೇ, ಯಾರವರೆಗೂ ಏನೇನೋ ಕೆಲಸ ಮಾಡ್ಕೊಡ್ತೀರಾ? ಅವರು ಅಷ್ಟೇ ಪಕ್ಕದಲ್ಲಿ ಕೂತ್ಕೊಂಡು ನಿಮ್ಮ ಹತ್ರ ಏನೇನೋ ಹೇಳ್ತಾರೆ ಅಲ್ವಾ? ಸರಿ, ದೇವಿಕವ್ರಿಗೆ ಹೇಳ್ತೀನಿ ನಿಮ್ಮ ಯಜಮಾನ್ರು ಯಾರ್ಯಾರಿಗೋ ಏನೇನೋ ಕೆಲಸ ಕೊಡಿಸ್ತಾರೆ ಅಂತ. ನೋಡು, ತೆಗ್ದ್ಯಾ ನೀನು ವರ್ಷನ ಹೋಟ್ಲ ನೀನು ಬಿಲ್ ಕೊಟ್ಟಿಲ್ವನ? ಈಗ ತಾನೇ ಹೇಳಿದ್ರೆ ಆ ಹುಡುಗಿ ಬಿಲ್ ಕೊಟ್ಲು ಅಂತ. ನಾನು ಈ ವಿಷಯನ ದೇವಿಕ ಅವ್ರಿಗೆ ಹೇಳ್ತೀನಿ, ಹುಡುಗಿ ಪಕ್ಕದಲ್ಲಿ ಕೂತ್ಕೊಂಡು ಹೋಟ್ಲಲ್ಲಿ ಊಟ ಮಾಡಿದ್ರು, ಆ ಹುಡುಗಿನ ಬಿಲ್ ಕೊಟ್ಲು, ನಂದು ಬಿಲ್ ಸೇರಿಸ್ಕೊಟ್ಲು ಅಂತೀನಿ. ಸಂಪಂಗೆ, ಸಂಪಂಗೆ, ಮನೇಲಿ ನಾನು ಹೆಂಡ್ತಿಯಾದ್ರೆ ಏನು ಹೇಳ್ಬೇಡಕ್ಕಣ? ಹೌದಾ, ಹೇಳಬಾರ್ದು ಅಂದರೆ ಕೈ ಬಿಸಿ ಮಾಡಬೇಕು. ಭದ್ರವಾಗಿ ಇಟ್ಕೊಳ. ಅರೇ ವಾ, ಏನು ಸಮಾಚಾರ? ಗರಿ ಗರಿ ಗಾಂಧಿ ನಟ್ಟು ಐಕ್ಲಾ. ಸಂಪಂಗೆ, ಮನೇಲಿ ಹೇಳ್ಬೇಡ ಕಣ, ಮರ್ಯಾದೆ ಪ್ರಶ್ನೆ. ಪದ್ಯ ಪದ್ಯ ಅದು ಹೇಳ್ತಾ ಇರಬೇಡ, ಗೊತ್ತಾಯ್ತಾ? ನಾನೇನು ಹೇಳಲ್ಲ, ನನಗೂ ನಿನಗೂ ಏನು ಸಂಬಂಧ ಅಂತ.
ನೀನ್ ಯಾರು, ನಾನ್ ಯಾರು, ಇಲ್ಲಿ ಯಾಕೆ ನಿಂತಿದೀವಿ ನಾವು? ಇದು ಇದು ಕೂಡ ನನ್ ಬೇಕಾಗಿರೋದು. ನಾನೇನು ನಿನ್ ಕೊಡ್ಲಿಲ್ಲ, ನೀನೇನು ನನ್ನ ಹತ್ರ ತಗೊಳ್ಳಿಲ್ಲ ಅಂತ ನೀನು ಚೆನ್ನಾಗ್ ತಿಳ್ಕೊಂಡಿದೀಯ. ಅಪ್ಪ ಹೋಟೆಲ್ ಮೇ ಅನ್ನಾಡಿ, ಮಗ ರೋಡ್ ಮೇ ಪರವಾಡಿ, ನಾನ್ ಕಿಲಾಡಿ. ರಾಜೇಶ್ವರಿ ಬಂದೇರಿ. ಶ್ರೀಕಂಠಯ್ಯ ಫೋನ್ ಮಾಡಿದ್ರು. ಹೌದಾ, ಏನಂತೆ? ನೀವು ಇದ್ದೀರಾ ಅಂತ ಕೇಳಿದ್ರು. ಇಲ್ಲ ಅಂದೆ. ಧೀರಜ್ ದಾಮಿನಿ ಬಂದಿದ್ರಲ್ವಾ, ಅವ್ರಿಗೆ ಫೋನ್ ಕೊಡು ಅಂದ್ರು, ಕೊಟ್ಟೆ. ಧೀರಜ್ ದಾಮಿನಿನೂ ಬಂದಿದ್ರ? ಏನ್ ಸಮಾಚಾರ? ಏನೋ ಗೊತ್ತಿಲ್ಲ, ಶ್ರೀಕಂಠಯ್ಯ ಅವ್ರಿಗೆ ಫೋನಲ್ಲಿ ಏನ್ ಹೇಳಿದ್ರು ಏನೋ, ಆಮೇಲೆ ಮತ್ತೆ ಬರ್ತೀವಿ ಅಂತ ಹೇಳಿ ಹೊರಟೋಗ್ಬಿಟ್ರು. ಯಾಕ್ರಿ ಇಷ್ಟೊಂದು ಕೆಮ್ತಾ ಇದ್ದೀರಾ? ಎರಡು ದಿವಸ ಊಟಕ್ಕೆ ಮಜ್ಜಿಗೆ ಹಾಕೊಳ್ಳೋದನ್ನ ಬಿಡಿ ಅಂದ್ರೆ ಕೇಳ್ತೀರಾ? ಪರವಾಗಿಲ್ಲ ಕಣೆ, ಹಾಕು ಅಂತೀರಾ? ಏನಾದರೂ ಮಾತ್ರೆ ತರಿಸ್ಲಾ? ಅಯ್ಯೋ ಬೇಡ ಬಿಡಿ, ಹಾಲಿಗೆ ಅರಿಶಿನ ಮತ್ತು ಕರಿಮೆಣಸು ಹಾಕಿ ಕುದಿಸ್ಕೊಡು. ಈಗ ಬೇಡ, ಮಲಗೋಕೆ ಮುಂಚೆ. ಸರಿ. ಅಂತ ಹಾಗೆ ಧೀರಜ್ ದಾಮಿನಿ ಯಾಕೆ ಬಂದಿದ್ರು? ಯಾಕೆಂದ್ರೆ ನಿಶ್ಚಿತಾರ್ಥ ಆಗಿದೆ. ಮಂದಾರನ್ನು ಗಗನ್ನು ನೋಡಬೇಕು ಅನ್ಸಿರ್ಬೇಕು ಬಂದಿದ್ದಾರೆ. ಆದರೆ ಇವರಿಬ್ರು ಮನೇಲಿರ್ಲಿಲ್ವಲ್ಲ. ಅದು ಹಾಗಲ್ಲ ರಾಜೇಶ್ವರಿ, ಗಗನ್ ಆಫೀಸಿಗೆ ಹೋಗಿರ್ತಾನೆ, ಮಂದಾರ ಕಾಲೇಜಿಗೆ ಹೋಗಿರ್ತಾಳೆ ಅನ್ನೋದು ಅವ್ರಿಗೆ ಗೊತ್ತಿರ್ಬೇಕಲ್ವಾ? ಆದ್ರೂ ಯಾಕೆ ಬಂದ್ರು? ಶ್ರೀಕಂಠ ಯಾಕೆ ಫೋನ್ ಮಾಡ್ದ? ನೀವೇ ಫೋನ್ ಮಾಡಿ ಕೇಳಿ ಯಾಕೆ ಅಂತ. ಹಾಗಂತೀಯ? ಬೇಡ, ನಾನೇ ಹೋಗಿ ಬಂದ್ರೆ ಹೇಗೆ? ಅದು ಸರಿನೇ, ಹಾಗೆ ಮಾಡಿ. ಸರಿ, ಬೆಳಿಗ್ಗೆ ಹೋಗಿ ಬರ್ತೀನಿ. ನೀವು ಹೀಗೆ ಕೆಮ್ಮಕೊಂಡು ಹೋಗಿ ಬರೋದು ಬೇಡ. ಒಂದು ಕೆಲಸ ಮಾಡೋಣ, ಗಗನ್ ಕಳಿಸೋಣ, ಅವನೇ ಹೋಗಿ ಮಾತಾಡ್ಕೊಂಡು ಬರಲಿ. ಗಗನ್! ಹಾಗಂತೀಯ? ಬೇಡ, ನಾನು ಹೋಗದೆ ಅವನ್ನ ಕಳಿಸ್ಕೊಡೋದು ಅಂದರೆ ಸರಿ ಕಾಣತ್ತ? ಅವ್ರು ಏನು ಅನ್ಕೋತಾರೆ? ಅಯ್ಯೋ, ಅನ್ಕೊಳ್ಳೋದಕ್ಕೇನ್ರಿ ಇದೆ? ಇಷ್ಟಕ್ಕೂ ಅವ್ರಿಗೆ ನಿಮ್ಮ ಜೊತೆನೆ ಮಾತಾಡಬೇಕು ಅನ್ಸಿದ್ರೆ ಹಾಗಂತ ಗಗನ್ ಕೈಲಿ ಹೇಳಿ ಕಳಿಸ್ತಾರೆ. ಏನಮ್ಮ? ನಾಳೆ ಆಫೀಸ್ಗೆ ಹೋಗ್ತಾ ನಿಮ್ಮ ಮಾವನ ಮನೆಗೆ ಹೋಗ್ಬಾರೋ, ಅವ್ರು ಫೋನ್ ಮಾಡಿದ್ರು ಯಾಕೆ ಅಂತ ಕೇಳ್ಕೊಂಡ. ಆಯ್ತಮ್ಮ. ನಿಮಗೆ ನಾನು ಹಾಲು ಕಾಯಿಸ್ಕೊಂಬರ್ತೀನಿ. ನಿನ್ ಕೋಪ ಇನ್ನೂ ಹಿಡಿದಿಲ್ವಾ? ನಾನು ನಿನ್ ಗಂಡ ಕಡೆ, ನಾನು ಹೇಳ್ದಾಗ ಕೇಳ್ಬೇಕು, ಅದು ನಿನ್ ಕರ್ತವ್ಯ. ಅದು ಅಲ್ಲದೆ ನಾನು ಇದಿಷ್ಟು ಮಾಡ್ತಿರೋದು ನಿನ್ನ ಮಕ್ಕಳ ಹಿತದೃಷ್ಟಿಯಿಂದ, ನಿಮ್ಮ ಅಣ್ಣನ ಹಿತದೃಷ್ಟಿಯಿಂದ. ನೀವು ಹಾಗಂತೀರಾ, ಆದ್ರೆ ನಿಮ್ಮ ಮಕ್ಕಳಿಗೆ ಈ ಮದುವೆ ಇಷ್ಟನೇ ಇಲ್ವೇ? ಇದನ್ನ ನೀವು ಬಲವಂತವಾಗಿ ಅವ್ರನ್ನ ಒಪ್ಪಿಸಿದ್ದೀರಾ? ನಮ್ಮ ಅಣ್ಣನಿಗೆ ನೀವು
ಮೋಸ ಮಾಡ್ತಾ ಇದ್ದೀರಿ. ಇದರಿಂದ ನನಗೇನಾದರೂ ಲಾಭ ಇದೆಯಾ? ಏನಾದರೂ ನನಗೆ ಲಾಭ ಇದೆಯಾ? ನೋಡು, ನಾನು ನನ್ನದು ನನಗೆ ಬೇಕು ಇದನ್ನೆಲ್ಲ ಕೇಳೋದು ಬಿಟ್ಟು ಬಹಳ ಬಹಳ ವರ್ಷಗಳಾಗಿ ನನ್ನ ಜೀವನದಲ್ಲಿ ತುಂಬ ಕಷ್ಟಪಟ್ಟಿದ್ದೀನಿ ಕಡೆ. ಅಫ್ಕೋರ್ಸ್ ನೀನು ನನ್ನ ಜೊತೆ ಕಷ್ಟ ಎಲ್ಲ ಅನುಭವಿಸಿದ್ಯಾ. ಈಗ ನಮ್ಮ ಮಕ್ಕಳು ಚೆನ್ನಾಗಿ ಸಂಪಾದನೆ ಮಾಡಲಿ, ಅವ್ರ ಸ್ವೇಚ್ಛೆಯಿಂದ ಏನು ಬೇಕೋ ಖರ್ಚು ಮಾಡಲಿ ಅಂತ ನಾನು ಆಸೆ ಪಡುತ್ತಪ್ಪ. ಆಸೆ ನಿನಗಿಲ್ವಾ? ಆಸೆ ಇದೆ ರೀ. ಇಲ್ಲ ಅನ್ನ, ದುಡ್ಡೊಂದು ಇದ್ಬಿಟ್ರೆ ಸುಖವಾಗಿ ಸಂಸಾರ ಮಾಡೋಕ್ಕಾಗತ್ತಾ? ನಾಳೆ ಗಂಡ ಹೆಂಡತಿ ಮದುವೆ ಆದಮೇಲೆ ಈ ಕಡೆ ಒಬ್ರು ಆ ಕಡೆ ಒಬ್ರು ಮುಖ ತಿರುಗಿಸ್ಕೊಂಡಿದ್ರೆ ಅನ್ಯೋನ್ಯವಾಗಿ ಹೇಗ್ರಿ ಇರೋದಕ್ಕೆ ಸಾಧ್ಯ? ಗಂಡು ಹೆಣ್ಣು ಹಾಲು ಜೇನಿನ ಹಾಗೆ ಬೆರಿಬೇಕೆ ಹೊರತು ಎಣ್ಣೆ ಸೀಗೆಕಾಯಿ ಆಗ್ಬಾರ್ದು. ಅದನ್ನೇ ನಾನು ಹೇಳ್ತಾರ. ಹಿಂದೂ ಮುಂದೆ ನೋಡಿದೆ ಯಾರನ್ನೂ ನೋಡಿ ಲವ್ ಮಾಡಿದೆ ಅಂತ ಮದುವೆ ಆಗ್ತದೆ. ಅವ್ರಿಗೆ ಆ ಕ್ಷಣಿಕದ ಬಿಸಿ ಆರುತ್ತೆ, ಅದಾದ್ಮೇಲೆ ಶುರುವಾಗೋದು. ಇವರಿಗೆ ಅವರಲ್ಲಿ ಬರೀ ತಪ್ಪುಗಳೇ ಕಾಣಿಸ್ತಾ ಇರುತ್ತೆ, ಅವ್ರಿಗೆ ಇವ್ರ ಹುಡುಕುಗಳೇ ಕಾಣಿಸ್ತಾ ಇರುತ್ತೆ. ಈ ಕಾರಣಕ್ಕೇನೆ ಈಗಿನ ಕಾಲದಲ್ಲಿ ಓದಿರೋ ಗಂಡು ಹೆಣ್ಣುಗಳ ಮಧ್ಯೆ ಡೈವರ್ಸ್ ಜಾಸ್ತಿ ಆಗ್ತಾ ಇರುತ್ತೆ. ನಾವು ಇವರ ಮಾತನ್ನ ಎಲ್ಲಿ ಕೇಳಬೇಕೋ ಅಲ್ಲಿ ಕೇಳಬೇಕು, ಎಷ್ಟು ಕೇಳಬೇಕೋ ಅಷ್ಟೇ ಕೇಳಬೇಕು. ನೀವು ಮಾತನ್ನ ಚೆನ್ನಾಗಿ ಆಡ್ತೀರ ಬಿಡಿ, ಈ ಮಾತನ್ನೇ ಬಂಡವಾಳವಾಗಿ ಇಟ್ಕೊಂಡು ನಿಮ್ಮ ಮಕ್ಕಳನ್ನ ಮದ್ವೆಗೆ ಒಪ್ಪಿಸಿರೋದು. ನೋಡು, ನಾನು ಏನು ತಪ್ಪು ಮಾಡ್ತಾ ಇಲ್ಲ ಅಂತ ನನ್ನ ಅಂತರಾತ್ಮ ಹೇಳ್ತಾ ಇದೆ. ನಾನು ಏನೇ ಮಾಡಿದ್ರು ನಮ್ಮ ಎರಡು ಸಂಸಾರಗಳ ಬಾಂಧವ್ಯ ಗಟ್ಟಿಯಾಗೋದಕ್ಕೆ ಮಾಡ್ತಾ ಇದ್ದೀನಿ ಅಷ್ಟೇ. ಈ ಮಾತನ್ನ ನೀನು ನಂಬಲೇಬೇಕು. ಆದ್ರೆ ಅಣ್ಣನ ಆಸ್ತಿನಿ ಕೇಳೋದು ಯಾವ ನ್ಯಾಯ ರೀ? ಅಲ್ಲೇ ನೀನು ತಪ್ಪು ಮಾಡ್ತಿರೋದು. ನಿಮ್ಮಣ್ಣ ಆಸ್ತಿನಲ್ಲಿ ಏನು ತಲೆ ಮೇಲೆ ಹೊತ್ಕೊಂಡಿದಾರ ಇಲ್ವಲ್ಲ? ಇವತ್ತಲ್ಲ ನಾಳೆ ಆ ಆಸ್ತಿಯೆಲ್ಲ ಆ ಮಕ್ಕಳ ಪಾಲೆ ಆಗೋದು. ಹೌದು ತಾನೆ, ಇವತ್ತಿನ ಕಾನೂನಿನ ಪ್ರಕಾರ ಎಲ್ಲ ಹೆಣ್ಮಕ್ಕಳಿಗೂ ಆಸ್ತಿನಲ್ಲಿ ಸಮ ಭಾಗ ಇದೆ. ಯಾವತ್ತೋ ಪಾಲು ಮಾಡ್ಕೊಳ್ಳೋದನ್ನ ಇವತ್ತು ತಮ್ಮ ಅಳಿಯ ಮಗಳಿಗೆ ಕೊಡ್ತಾರೆ ಅಷ್ಟೇ. ಅದರಿಂದ ಇವ್ರಿಗೂ ಅನುಕೂಲ ಆಗತ್ತಲ್ವಾ? ಈಗ ನಾವು ಅವ್ರನ್ನ ಏನು ಕೇಳ್ತಾ ಇರೋದು, ಅವ್ರ ಮನೆ ಮುಂದೆ ಇರೋ ಖಾಲಿ ಜಾಗನ, ಅವ್ರ ಮನೆನಲ್ಲ. ನಾವ್ಯಾರು ಅವ್ರನ್ನ ಮನೆಯಿಂದ ಹೊರಗಡೆ ಹಾಕ್ತಾ ಇಲ್ಲ. ನಾಳೆ ಧೀರಜ್ ಕಂಪನಿ ಫ್ಲೋಟ್ ಮಾಡಿದ್ಮೇಲೆ ಆ ಕಂಪನಿಗೆ MD ದಾಮಿನಿ ಆಗ್ತಾಳೆ. ಅವಳಿರೋದು ನಿಮ್ಮ ಅಣ್ಣನ ಮನೆಯಲ್ಲೇ, ಅವಳ ಸಂಪಾದನೆ ಅವ್ರ ಮನೆ ಬಳಕೆ ಆಗಲ್ವ? ನೀವು ಎಲ್ಲಿಂದ ಎಲ್ಲಿಗೋ ಗಾಳ ಹಾಕ್ತಾ ಇದ್ದೀರಾ. ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ನಾನೇನೇನ್ ಮಾಡ್ಬೇಕೋ ಎಲ್ಲ ಮಾಡಿದ್ದಾಯ್ತು, ಇನ್ನು ಮುಂದೆ ನೀನ್ ಮಾಡ್ಬೇಕು. ನೀನು ರಾಯಭಾರಕ್ಕೆ ಹೋಗ್ಬೇಕು ನಿಮ್ಮ ಅಣ್ಣನ ಹತ್ರ. ನಾನ ಆಸ್ತಿ ಕೊಡು ಅಂತ ನಮ್ಮ ಅಣ್ಣನ ಹತ್ರ ರಾಯಭಾರಕ್ಕೆ ನಾನು ಹೋಗ್ಬೇಕಾ? ಹೌದು, ನೀನೆ. ನೀನೆಷ್ಟಾದರೂ ಅವ್ರ ಮುದ್ದಿನ ತಂಗಿ, ನೀನೇನು ಕೇಳಿದ್ರೆ ಅವರಿಲ್ಲ ಅಂತ ಹೇಳೋದಿಲ್ಲ. ಇದರಿಂದ ಎಲ್ಲ ಸುಸೂತ್ರವಾಗಿ ನಡೆಯುತ್ತೆ, ಅರ್ಥ ಮಾಡ್ಕೋ ಕಾಮಾಕ್ಷಿ. ನೋಡು, ಯಾರೋ ಬಂದರು. ಓ ಗಗನ್, ಬಾಪ ಅವಳಿಗೆ. ಚೆನ್ನಾಗಿದ್ದೀರಾ ಅತ್ತೆ? ಪಾಪ ಗಗನ್, ಕೂತ್ಕೋ. ಅಪ್ಪ ಆಗಿದ್ದಾರೆ? ಅಪ್ಪ ಯಾಕೋ ಸ್ವಲ್ಪ ಕೆಮ್ತಾ ಇದ್ರು ಮಾವ, ಅವರೇ ಹೊರಟಿದ್ರು. ಅಮ್ಮ ಅವ್ರನ್ನ ತಡೆದು ನನ್ನನ್ನೇ ಹೋಗ್ಬಾರೋ ಅಂದ್ರು, ಅದಕ್ಕೆ ನಾನೇ ಬಂದೆ. ಏನು ಅಣ್ಣನಿಗೆ ಕೆಮ್ಮ? ಈ ವಯಸ್ಸಿನಲ್ಲೂ ಯಾಕೆ ಆಯಾಸ ಮಾಡ್ಕೋಬೇಕು? ಅವ್ರವ್ರ ಮನೆಗೆ ಹೋಗಿ ಸಂಗೀತ ಪಾಠ ಹೇಳ್ಕೊಡ್ಬೇಕಾ? ನೀವು ಬೇಡ ಅಂತ ಹೇಳಕ್ಕಾಗಲ್ವಾ? ನಿಮ್ಗೇನು ಹೆಂಗಸರು ಹೇಳ್ಬಿಡ್ತೀರಿ, ದುಡ್ದಿರೋ ಗಂಡಸು ಮನೇಲಿ ಕೂತ್ಕೊಳ್ಳೋದು ತುಂಬಾ ಕಷ್ಟ. ಅದೇ ಮಾವ ಬಂದಿರೋದು ಕಷ್ಟ, ಮನೇಲಿ ಕೂತ್ಕೊಂಡು ಏನು ಮಾಡಲಿ ಅಂತಾರೆ, ಕಾಲ ಕಳೆಯೋದು ಹೇಗೆ ಅಂತಾರೆ. ಹ್ಞೂ, ಅದಿರಲಿ. ಏನು ಇಷ್ಟು ದೂರ ಬಂದಿದ್ದೀಯಾ, ಏನಪ್ಪ ಸಮಾಚಾರ? ಅದನ್ನು ನೀವು ಹೇಳಬೇಕು. ಏನೋ ಮಾತಾಡಬೇಕು ಅಂತ ಧೀರಜ್ ದಾಮಿನಿ ನಮ್ಮ ಮನೆಗೆ ಬಂದಿದ್ರಂತೆ. ಅಷ್ಟರಲ್ಲಿ ಮಾವನ ಫೋನ್ ಬಂತು ಅಂತ ಹಾಗೆ ಹೊರಟ್ಬಿಟ್ರಂತೆ. ಅದಕ್ಕೆ ಏನು ವಿಷಯ ಕೇಳ್ಕೊಂಡು ಮಾ ಅಂತಂದ್ರು ಅಮ್ಮ. ಓ ಅದಾ, ಏನೂ ಇಲ್ಲಪ್ಪ, ಸುಮ್ಮನೆ ಆ ಕಡೆ ಬಂದಿದ್ರಂತೆ, ಹಾಗೆ ನಿಮ್ಮ ಮನೆಗೆ ಬಂದಿದ್ದಾರೆ.
ನಾನು ಅಷ್ಟೇ ನಿಮ್ಮಪ್ಪನ ಆರೋಗ್ಯ ಹೇಗಿದೆ ಅಂತ ವಿಚಾರಿಸಕ್ಕೆ ಫೋನ್ ಮಾಡಿದ್ದೆ ಅಷ್ಟೇ. ಕಾಫಿ ತಂದ್ಕೊಡಿ ಅವನಿಗೆ. ತರ್ತೀನಿ. ಹಾಂ, ಹಾಗಿದೆಯಾ ಆಫೀಸಿನ ಕೆಲಸ ಎಲ್ಲ? ಹೇಗೆ ನಡೀತಾ ಇದೆ? ನಂದೇನಿದೆ ಮಾವ, ಎಲ್ಲ ಮಾಮೂಲೆ. ನನಗೆ ಕೊಟ್ಟಿರೋ ಕೆಲಸನ ಮಾಡಿ ಮುಗಿಸ್ತೀನಿ, ಯಾವುದನ್ನು ತಲೆಗೆ ಹಚ್ಕೊಳ್ಳಲ್ಲ. ನಮ್ಮ ಬಾಸು ಅಷ್ಟೇ, ನಮ್ಮನ್ನೆಲ್ಲ ಅವ್ರ ಮನೆಯವ್ರ ಥರ ನೋಡ್ಕೋತಾರೆ. ಹೌದಪ್ಪ, ಈ ಕಾಲದಲ್ಲಿ ಒಳ್ಳೆ ಜನ ಸಿಗೋದು ತುಂಬ ಕಷ್ಟ. ಆದರೂ ಗಗನ್, ನಿನಗೆ ಬರ್ತಾರ ಸಂಬಳ ಕಡಿಮೆ ಅಂತ ನಿಂಗೆ ಅನ್ಸಲ್ವಾ? ಅದು ಅವ್ರವ್ರ ದೃಷ್ಟಿಕೋನ ಅವಲಂಬಿಸಿರುತ್ತೆ ಮಾವ. ನನಗನ್ಸೋ ಹಾಗೆ ನಾವು ನಮ್ಮ ಅವಶ್ಯಕತೆಗಳನ್ನ ಹೆಚ್ಚಿಸ್ಕೋತಾ ಹೋದರೆ ಎಷ್ಟು ಬಂದರೂ ಸಾಲಲ್ಲ, ಆಸೆಗೆ ಮಿತಿನೇ ಇರಲ್ಲ ಅಲ್ವಾ? ನಾನು ನಿನ್ನ ಜೊತೇಲಿ ನಿಮ್ಮ ಮನೆಗೆ ಬರ್ತಾ ಇದ್ದೀನಿ, ಅತ್ತಿಗೆ ಹತ್ರ ಸ್ವಲ್ಪ ಮಾತಾಡಬೇಕು. ಸ್ಯಾರಿ ಚೇಂಜ್ ಮಾಡ್ಕೊಂಡು ಬರ್ತೀನಿ. ಗಗನ್ ಕಾಫಿ ಕುಡಿ. ಗಗನ್ ಹತ್ರ ಒಂದು ನಿಮಿಷ ಇರೋ, ನಾನು ಬರ್ತೀನಿ ಅಂತ ಹೇಳಿದೆಯಲ್ಲ, ಖಂಡಿತವಾಗ್ಲೂ ನೀವು ನಿಮ್ಮ ಅಣ್ಣನ ಮನೆಗೆ ಹೋಗ್ತೀಯಾ? ಯಾಕೆ ಇಷ್ಟೊತ್ತು ನೀವು ಮಾಡ್ತಾ ಇದ್ದಿದ್ದು ಉಪದೇಶ ಆದೇಶ ಅದೇ ತಾನೇ? ಹ್ಞೂ, ಸರಿ ಬಿಡಿ, ನಿಮ್ಗೆ ಇಷ್ಟ ಇಲ್ಲ ಅಂದರೆ ನಾನು ಹೋಗೋದೇ ಇಲ್ಲ. ಅಯ್ಯಯ್ಯೋ, ಹೋಗ್ಬೇಡ ಅಂತ ನಾನೆಲ್ಲ ಹೇಳಿದ್ನೆ? ಆಗಲೇ ಹೋಗು ಅಂದಾಗ ಒಂಥರ ಮುಖ ಮಾಡ್ಕೊಂಡು ಬೇಜಾರು ಮಾಡ್ಕೊಂಡೆಯಲ್ಲ, ಅದಕ್ಕೆ ಹೇಳಿದೆ ಅಷ್ಟೆ. ಮತ್ತಿನ್ನೇನು ಬೇಜಾರಾಗದೆ ಇರುತ್ತ? ಅಳಿಯನ ಮುಖ ನೋಡಿ ಬೇಜಾರು ಹೋಯ್ತು ನಾವು. ಒಳ್ಳೇದಾಯ್ತು, ಪರವಾಗಿಲ್ಲ, ಹೋಗ್ಬಾ. ಆದರೆ ಹೋದ ಪುಟ್ಟ ಬಂದ ಪುಟ್ಟ ಅನ್ನೋ ಥರ ಆಗಬಾರ್ದು. ನಾನು ಹೇಳಿದ ಕೆಲಸನ ಸರಿಯಾಗಿ ಮಾಡಿಕೊಂಡು ಬರಬೇಕು. ನೋಡು, ನಿಮ್ಮ ಅಣ್ಣಿಗೆ ನಿಧಾನವಾಗಿ ನಯವಾಗಿ ಹೇಳು. ಅಣ್ಣ, ನೀನು ಕೊಡ್ತಾ ಇರೋದು ನಿನ್ನ ಮಗಳಿಗೆ ತಾನೇ, ಕೊಡು ಪರವಾಗಿಲ್ಲ ಅಂತ ಹೇಳು. ನೀನು ಉಳಿದಿದ್ರಲ್ಲಿ ಬೇರೆ ಮಕ್ಕಳಿಗೂ ಕೊಡಲಿ, ಏನೂ ತೊಂದರೆ ಇಲ್ಲ. ಆಮೇಲೆ ಇಡೋಣ ಮಾತು, ಇದನ್ನು ಮರೀದಿರಾ ನೀನು ಹೇಳಬೇಕು. ನಿಮ್ಮ ಅಣ್ಣಿಗೆ ಹೇಳು, ಅಣ್ಣ ಹೇಗಿದ್ರು ನಾವು ದಾಮಿನಿನ ಗಗನ ಕೊಡ್ತಾ ಇದ್ದೀವಲ್ಲ, ಅದರಿಂದಾಗಿ ಅವಳು ನಮ್ಮನೆ ಆಸ್ತಿನಲ್ಲಿ ಅರ್ಧ ಪಾಲಿಗೆ ಹಕ್ಕದಾರಳಾಗ್ತಾಳೆ, ಆಸ್ತಿನೂ ನಿಮ್ಮನೆಗೆ ಬಂದು ಸೇರುತ್ತಲ್ಲ ಅಂತ ಹೇಳು. ಹಾಗೆ ಇನ್ನೊಂದು ಮಾತು ಹೇಳು, ಇದು ನಮ್ಮ ಮಕ್ಕಳ ಭವಿಷ್ಯಕ್ಕೆ ಸಂಬಂಧಿಸಿದಂಥ ವಿಷಯ, ಇದರಲ್ಲಿ ನನ್ನ ಸ್ವಾರ್ಥ ಏನೇನೂ ಇಲ್ಲ. ಇದನ್ನು ನಿಮ್ಮಣ್ಣನಿಗೆ ಮನದಟ್ಟಾಗೋ ಹಾಗೆ ನೀನು ಹೇಳಬೇಕು, ಹಾಗೆ ಕಾರ್ಯ ಸಾಧಿಸ್ಕೊಂಬರ್ಬೇಕು. ಅರ್ಥ ಆಯ್ತಾ? ಹೋಗ್ಬಾ.